ಇವತ್ತು ಫಸ್ಟ್ ಟೈಮ್ ಯಾವೊಬ್ಬ ಮುಖಂಡರಿಗೂ ನಾ ಒಂದು ಫೋನ್ ಮಾಡಿಲ್ಲ ಯಾವೊಬ್ಬ ಕಾರ್ಯಕರ್ತರಿಗೂ ನಾ ಫೋನ್ ಮಾಡಿಲ್ಲ ಅಗಲ ರಾತ್ರಿ 12 ದಿನದಿಂದ ಇದು ಸ್ವಂತ ಅವರ ಮನೆಗೆ ಲಗ್ನ ಆದೋ ಮುಂಜಿ ಆದೋ ಅಂತ ತಿಳ್ಕೊಂಡು ಕಾರ್ಯಕ್ರಮ ಮಾಡಿ ಈ ಯಶಸ್ವಿ ಏನಾದರೂ ಸಲ್ಬೇಕಾಗಿತ್ತು ಅಂದ್ರೆ ಹಿರಿಯರ ಮಾರ್ಗದರ್ಶನ ಯುವಕರಣ ಬೀದಿದಾಗ ಮಕ್ಕಳು ನೆನಪಾದ್ರೆ ನೀವು ಬರ್ತೀವಿ ಅಂದ್ರೆ 12 ದಿನದಿಂದ ಊಟ ಇಲ್ಲಾರದೆ ನಾನು ನಿನ್ನೆ ಏನ್ಪತ್ತಂದ್ರೆ ನಾರಾಯಣಪೇಟೆಯಿಂದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ರಾತ್ರಿ 2 ಗಂಟೆಗೆ ಏನ್ಪತ್ತಂದ್ರೆ ಹುಡುಗರು ವಾಹನದಾಗ ನಿಂತು ಏನ್ಪತ್ತಂದ್ರೆ ಊಟ ಮಾಡ್ತಕ್ಕಂಥದ್ದು ನಮ್ಗೆ ಸ್ವಲ್ಪ ಬಹಳ ತ್ರಾಸ ಆಯ್ತು ನಂಗೋಸ್ಕರ ನೀವು ಇಷ್ಟು ಮಾಡ್ತೀರ ಅಂತ ಅಂದಮೇಲ ನಿಮಗೋಸ್ಕರ ನಾವು ಏನ್ ಮಾಡಿದ್ರು ಕಡಿಮೆ ಅದ ಅದೇ ಕಾರಣಕ್ಕೆ ಗುರುಮಿಟ್ಕಲ್ಲೇ ನಮ್ಮ ತಂದೆಯವರು 2018 ರ ಮೇ 16ನೇ ತಾರೀಕು ಆಚೆ ಬಂದ ದಿನ ಆ ಡಿಗ್ರಿ ಕಾಲೇಜ್ ಒಳಗೆ ನಾನು ಬಂದಾಗ ನೀವು ಕಾರ್ಯಕರ್ತರು ಕುಣಿದು ಕುಪ್ಪಿಳಿಸಿದಾಗ ಅವತ್ತು ನನಗೆ ಅನಿಸಿದ್ದು ಒಂದೇ ನಮ್ಮ ದೊಡ್ಡಪ್ಪ ಕಷ್ಟ ಕೊಟ್ಟರು ವಿರೋಧಿಗಳು ನಮ್ಮ ತಂದೆ ಕಷ್ಟ ಕೊಟ್ಟರು ನಮ್ಮ ದೊಡ್ಡಪ್ಪನ ಜೈಲಿನಾಗ ಇಟ್ಟರು ನಮ್ಮ ತಂದೆ ಏನಂತಂದ್ರೆ ಒಂದೂವರೆ ತಿಂಗಳು ಪರಾರಿ ಮಾಡಿದ್ರು ನಮ್ಮ ತಂದಿನ ರೌಡಿ ಲಿಸ್ಟ್ ಆಗಿಟ್ರು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು ನನ್ನ ರೌಡಿ ಲಿಸ್ಟ್ ಆಗಿಟ್ರು ನಮ್ಮ ತಂದೆ ಎಂಎಲ್ಎ ಆದ್ಮೇಲೆ ಅದೆಲ್ಲ ಲೆಕ್ಕಪತ್ರ ಮಾಡಬೇಕಂತ ಅನ್ಕೊಂಡಿದ್ದೆ ನಾನು ಆದ್ರೆ ನೀವೇನು ವಿಶ್ವಾಸ ಇಟ್ಟು 80,000 ಓಟ್ ಕೊಟ್ಟಿರಲ್ಲ ನಾನು ಅವತ್ತೇ ಯಾನಗುಂದಿ ಮಾಣಿಕ್ಯಮ್ಮನ ಮಹಿಳಾ ಲಿಂಗೇಶ್ವರನ ನೆನೆಸ್ಕೊಂಡು ಯಾವದೇ ಕಾರಣಕ್ಕೂ ಗುರುಮಿಟ್ಕಲ್ಲಿಗೆ ಏನ್ಪತ್ತಂದ್ರೆ ಈ ರಿವೆಂಜ್ ಪಾಲಿಟಿಕ್ಸ್ ಮಾಡಬಾರದು ಜಾತಿ ರಾಜಕೀಯ ಮಾಡಬಾರದು ನಮ್ಮ ಕುಟುಂಬನ ನಂಬಿಕೊಂಡಿರತಕ್ಕಂತವರಿಗೆ ಮೋಸ ಮಾಡಬಾರದು ಭ್ರಷ್ಟಾಚಾರ ಮಾಡಬಾರದು ನಮ್ಮ ಕುಟುಂಬದಗಣ ಇವತ್ತಿಗೆ ಒಬ್ಬೇ ಒಬ್ಬ ನಮ್ಮ ಅಣ್ಣ ಆಗಲಿ ನಾನಾಗಲಿ ಗುರುಮಿಟ್ಕಲ್ಲಿಗೆ 5 ವರ್ಷದಾಗ ಒಂದು ಪುಟ್ಟಿ ಮಣ್ಣ ಹಾಕಿಲ್ಲಣ್ಣ ಎಲ್ಲ ಕಾರ್ಯಕರ್ತರಿಗೆ ನಾನು ಕೆಲಸ ಕೊಟ್ಟಿರತಕ್ಕಂತದ್ದು ನಾನು ಇವತ್ತಿಗೆ ಒಂದೇ ಒಂದು ಪುಟ್ಟಿ ನಾನು ಏನಾದರೂ ಮಣ್ಣ ಹಾಕಿದ್ರೆ ನೀವೇನು ಶಾಪ ಕೊಟ್ಟರೆ ನಾನು ಮಾಡ್ತೇನೆ ನಾನು ಯಾಕೆ ವಿಷಯಗಳನ್ನು ಹೇಳಬೇಕಾಗಿತ್ತು ಅಂತಂದ್ರೆ ಒಂದು ತಲೆಮಾರಿನಿಂದ ಒಂದು ತಲೆಮಾರಿಗೆ ರಾಜಕೀಯ ತರಬೇಕಂತ ತಿಳ್ಕೊಂಡು ನಾನು ರಾಜಕೀಯ ಮಾಡಿದ್ದೀನಿ ವಿನ 50 ವರ್ಷದಾಗ ಯಾರು ಗುರುಮಿಟ್ಕಲ್ಲೇ ಒಬ್ಬ ಎಂಎಲ್ಎ ನಿಂಬಲ್ಲಿ ರಾತ್ರಿ ಮಕ್ಕಳಿಲ್ಲ ನಮ್ಮಪ್ಪ ಮನೆ ಮಾಡ್ಯಾನ ಗುರುಮಿಟ್ಕಲ್ಲೇ ಕಚೇರಿ ಮಾಡಿವಿ ಬುಧವಾರ ಗುರುವಾರ ಮುಂಜಾನೆ 9:00 ರಿಂದ ರಾತ್ರಿ 10, 11, 12 ಗಂಟೆ ನೀವು ಕಷ್ಟ ಅಂದ್ರೆ ಕೇಳಿನಿ ಲಗ್ನ ಅಂದ್ರೆ ಕೇಳಿನಿ ಮುಂಜಿ ಅಂದ್ರೆ ಕೇಳಿನಿ ನಮ್ಮೂರಾಗ ಯಾರು ಅಪಘಾತ ಆಗಲ್ಲ ಅಂತ ತಿಳ್ಕೊಂಡ್ರೆ ಬಂದು ಗಪ್ಪಲೆ ಕೈ ಮುಚ್ಚಿ ಅಂತಂದ್ರೆ ನಿಮಗೆ ಕೊಟ್ಟು ಹೋಗಿನಿ ನನ್ನ ಬಳಿ ಆದಾಯ ಇಲ್ಲ ನನಗೆ ಗೊತ್ತಿಲ್ಲ ನನ್ನ ಬಳಿ ಆದಾಯ ಇಲ್ಲ ಆ ಕುಟುಂಬದ ಮೇಲೆ ಕುಂತಿರ್ತಕ್ಕಂಥ ಯಾರ ಮುಂದೆ ಮಾಣಿಕ್ಯಮ್ಮ ಗೊತ್ತು ಆ ಕುಟುಂಬದ ಮೇಲೆ ಕುಂತಿರ್ತಕ್ಕಂಥ ಮಹಿಳಾ ನಿಮ್ಗೆ ಗೊತ್ತು ನನ್ನ ರಾಜಕೀಯ ಗುರು ಆಗಿರ್ತಕ್ಕಂಥ ಕುಮಾರಸ್ವಾಮಿಗೆ ಮಾತ್ರ ಗೊತ್ತು ನನ್ನ ಪರಿಸ್ಥಿತಿ ಅಣ್ಣ 5 ವರ್ಷದಾಗ ಒಬ್ಬೇ ಒಬ್ಬ ಅಧಿಕಾರಿ ಹತ್ರ ಈ ಕೈ ಚಾಚಿಲ್ಲ ಅಣ್ಣ 5 ವರ್ಷದಾಗ ಒಂದೇ 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಅಣ್ಣ 5 ವರ್ಷದಾಗ ಒಬ್ಬರ ಮೇಲೆ ಅಗೆ ಸಾಧಿಸಿಲ್ಲ ಅಣ್ಣ 5 ವರ್ಷದಾಗ ನನಗ 300 ರೂಪಾಯಿ ಏನ್ಪತ್ತಂದ್ರೆ ಕೊಟ್ಟಿರ್ತಕ್ಕಂತ ಕ್ಯಾಂಡಿಡೇಟ್ 500 ರೂಪಾಯಿ ಖರ್ಚು ಮಾಡಿರ್ತಕ್ಕಂತ ಗುತ್ತಿಗೆದಾರರು ಬಂದು ನಾಳೆ ಮತ್ತೆ ನನ್ನ ವಿರುದ್ಧ ಏನ್ಪಂದ್ರೆ ಅವ್ರು ಪ್ರಚಾರ ಮಾಡ್ತಾರ ಅಂದ್ರು ಸರ್ ನನ್ನ ಮನೆ ಕುಂದಿರಿಸಿ ಚಾ ಕುಡಿಸಿ ಅವ್ರಿಗೆ ಗುತ್ತಿಗೆದಾರಿಗೆ ಕೆಲಸ ಕೊಟ್ಟಿರು ಈ ಕ್ಷೇತ್ರದಾಗ ಸ್ಥಳೀಯರಂತ ತಿಳ್ಕೊಂಡು ನಾಗನಗೌಡರಿಗೆ ಒಂದು ಅವಕಾಶ ಕೊಡಬೇಕಂತ ತಿಳ್ಕೊಂಡು ಇವನ್ ಅವಕಾಶ ಕೊಟ್ಟಿರಲ್ಲ ನೀವು ಕೊಟ್ಟಿರ್ತಕ್ಕಂಥ ಅವಕಾಶಕ್ಕ ಒಂದು ಚುತ್ತಿ ಬರಲಾರ್ದಾಗ ನಾನು ಮಾಡ್ಕೊಂಡಿರ್ತಕ್ಕಂಥ ತೃಪ್ತಿ ಇವತ್ತು ನನಗದ ಇವತ್ತು ಯಾಕೆ ವಿಷಯಗಳನ್ನ ಎಲ್ಲ ಹೇಳಬೇಕಾಗಿದ್ರೆ ಅಣ್ಣ ಕುಮಾರ ಪರ್ವ ಬಂದಾಗ ಮನಿ ಮಾಡ್ತೇನೆ ಅಂತ ಹೇಳಿದ್ರೆ ಮನಿ ಮಾಡಿನಿ ಕಚೇರಿ ಮಾಡ್ತೇನೆ ಅಂತ ಹೇಳಿನಿ ಕಚೇರಿ ಮಾಡಿನಿ ಕೆರಿಗೆ 100 ತುಂಬಿಸ್ತೀವಿ ಅಂತಂದ್ರು ಈ ಬಿಜೆಪಿಯವರು ವಾಪಸ್ ತಗೊಂಡು ಹೋದ್ರು ಆದ್ರೆ ನೀವು ನನ್ನ 80 ಮುಖ್ಯಮಂತ್ರಿ ಹತ್ರ ಕರ್ಕೊಂಡೋಗಿ ನನ್ನ ರಾಮನಗರಕ್ಕೆ ಏನಾದರೂ ನಿಂದಿಸಿದ್ರು ಪರವಾಗಿಲ್ಲ ಗುರುಮಿಟ್ಕಲ್ಲಿ ಕೊಡ್ರಿ ಅಂತ ತಿಳ್ಕೊಂಡು ಬೊಮ್ಮಯ್ಯವ್ರ ಮುಂದೆ ಅಣ್ಣವ್ರ ಕೈ ಮುಗಿದುದು ಪ್ರಯತ್ನನೇ ಇವತ್ತು 22 ಕೆರಿ ಕೆಲಸ ಚಾಲ ಆಗಿರ್ತಕ್ಕಂಥ ಅದಕ್ಕೆ ನಾನು ಒಂದನ್ನ ಹೇಳಬೇಕಾಗ್ತದ यूट्यूब सब्सक्राइब आगी फेसबुक फॉलो माड़ी वेबसाइट लॉगिन आगी कंप्लीट न्यूज़ ओदी।